ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ತೊಂಬತ್ತೆಂಟರಲ್ಲಿ ಅನ್ನು ಸಹಚರದು ಯಾರು ರಶೀದ್ ಮಲ್ಬಾರಿ ಇರ್ಬೋದು ಏನು ದಾವೂದ್ ಗ್ಯಾಂಗಲ್ಲಿದ್ದರು ಇವರು ಬೆಂಗಳೂರಿನ ಕೆ ಜಿ ಹಳ್ಳಿ ಲಿಮಿಟ್ಸಲ್ಲಿ ವಾಸ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಬೆಂಗಳೂರಲ್ಲಿ ತಮ್ಮ ಹವಾ ಸೃಷ್ಟಿಸಬೇಕಂತ ಹೇಳಿ ಅವತ್ತಿನ ಒಂದು ದೊಡ್ಡ ರಾಜಕ ಹಿರಿಯ ರಾಜಕಾರಣಿನ ಹಾಗೇನೇ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ ಕೊಲ್ಲಬೇಕಂತ ಹೇಳಿ ಇವರು ಬಂದಿರ್ತಾರೆ ಯಾಕಂತ ಹೇಳಿದ್ರೆ ಒಂದು ಕೊಲ್ಲುವುದರಿಂದ ಶುರು ಮಾಡಿದ ಜನರು ಬೆಂಗಳೂರು ಜನರಲ್ಲಿ ಭಯ ಹುಟ್ಟಿಸ್ಬೇಕು ಅಂಥೇಳಿ ಏಕೆಂಥೇಳಿದರೆ ನಾನು ಬಾಂಬೆಯಲ್ಲಿ ನಾನು ಕ್ರೈಮ್ ಪತ್ರಿಕೆಗಳಿಗೆ ಆ ಕಾಲದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹೀಗಾಗಿ ನಮ್ಗೆ ಗೊತ್ತು ಯಾಕಂದರೆ ತೊಂಬತ್ತ್ಮೂರು ಏನು ಒಂದು ಬಾಂಬೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ಆದ ನಂತರ ದೌದ್ ಇಬ್ರಾಹಿಂ ಇರ್ಬೋದು ಛೋಟಾ ರಾಜನ್ ಇರ್ಬೋದು ಎರಡು ಗ್ಯಾಂಗ್ಗಳು ವಿದೇಶಕ್ಕೆ ಹೊರಟೋಗ್ಬಿಡ್ತವೆ ಆಮೇಲೆ ಅಲ್ಲಿರುವಂಥ ಬೇರೆ ಅರುಣ್ ಗೌಳಿ ಬೇರೆ ಅಂಥವರೆಲ್ಲ ಅಲ್ಲೆಲ್ಲ ಅವರು ಪಾಡಿಗೆ ಅವ್ರು ಆಗಿಬಿಡ್ತಾರೆ ಆ ಸಮಯಕ್ಕೆ ಆದರೆ ಇವ್ರ ಕೈಯಲ್ಲಿದ್ದಂಥ ಎಲ್ಲ ಇವ್ರು ಗ್ಯಾಂಗ್ ಆಪ್ರೇಟ್ ಮಾಡುವಂಥ ಇವ್ರು ಗ್ಯಾಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ಲ ಇವ್ರು ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ಸುಮಾರು ಬಿಸ್ನೆಸ್ ಮ್ಯಾನ್ಗಳಿಗೆ ಹೇಳಿದ್ರೆ ಅದು ಕರಾವಳಿ ಭಾಗದ ಬಿಸ್ನೆಸ್ ಮ್ಯಾನ್ ಇರ್ಬೋದು ಇಲ್ಲ ಎಸ್ಪೆಷಲಿ ನಿಮ್ಗೆ ಹೇಳಬೇಕಂದ್ರೆ ಗುಜರಾತ್ ಏನಿದೆ ಇವತ್ತು ಗುಜರಾತದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಇದೆ ಆದ್ರೆ ಗುಜರಾತದ ಫ್ಯಾಕ್ಟ್ರಿಗಳ ಹೆಡ್ ಆಫೀಸ್ ಎಲ್ಲ ಬಾಂಬೇಲಿರ್ತಿದ್ವು ಆಗಿನ ಕಾಲಕ್ಕೆ ಇವರು ಏನು ಅಂದರೆ ಐದೈದು ಲಕ್ಷ ಹತ್ತತ್ತು ಲಕ್ಷಕ್ಕೆ ಮೂರು ಮೂರು ಲಕ್ಷಕ್ಕೆ ಈ ಉತ್ತರ ಪ್ರದೇಶದಿಂದ ಬಂದು ಹುಡುಗರು ಶೂಟೌಟ್ ಮಾಡಿಬಿಡೋರು ಧಮಕಿ ಹಾಕಿ ಆ ಕಾಲಕ್ಕೆ ನಾವು ಇಂಥದ್ದು ಸಾವಿರಾರು ಕೇಸ್ ನೋಡ್ತಾ ನೋಡ್ತಾಯಿದ್ದು ಪ್ರತಿ ದಿವಸ ಅಲ್ಲಿ ಶೂಟೌಟ್ ಆಯಿತು ಇಲ್ಲಿ ಶೂಟೌಟ್ ಆಯಿತು ಅಂದರೆ ಇವರು ಯಾರ್ಯಾರು ಇವರು ಸಾಕೊಂಡಿದ್ದೆಲ್ಲ ಯಾರು ಗ್ಯಾಂಗ್ಸ್ಟರ್ಗಳು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು ಹೀಗಾಗಿ ಫಿಫ್ಟಿ ಪರ್ಸೆಂಟ್ ಇವತ್ತೇನಾದರೂ ಗುಜರಾತು ಆನಂತರ ಅಭಿವೃದ್ಧಿ ಆಯಿತು ಅಂತಾರೆ ಅಂದರೆ ಎಕನಾಮಿಕ್ಲಿ ಯಾಕಂತ ಹೇಳಿದ್ರೆ ಬಾಂಬೆಯಲ್ಲಿರುವಂಥ ಆಫೀಸ್ಗಳೆಲ್ಲ ಗುಜರಾತ್ ಹೊರಟೋಗ್ಬಿಟ್ಟು ಹೆಡ್ ಆಫೀಸ್ಗಳೆಲ್ಲ ಎಕನಾಮಿ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಇಲ್ಲಿ ಏನಂದ್ರೆ ಈ ಸ್ಟೇಟಲ್ಲಿ ಅಲ್ಲಿ ಬಾಂಬೆಯಲ್ಲಿ ಪ್ರೊಟೆಕ್ಷನ್ ಅವ್ರಿಗೆ ಸಿಗಲಿಲ್ಲ ಮೂರು ಮೂರು ಲಕ್ಷಕ್ಕೆ ನಾಲ್ಕು ನಾಲ್ಕು ಲಕ್ಷಕ್ಕೆ ಹಪ್ತಾ ಇವ್ರು ಏನು ಮಾಡೋರು ಇದು ಚಿಕ್ಕ ಹುಡುಗರು ಬಂದು ಈ ಲೋಕಲ್ ಕಂಟ್ರಿ ಮೇಡ್ ಪಿಸ್ತೂಲ್ ತೊಗೊಂಡು ಹೊಡೆದ್ಬಿಡೋರು ಬಾಂಬೆಯಲ್ಲಿ ನಾವು ಆ ಸಮಯದಲ್ಲಿ ಬಾಂಬೆಯಲ್ಲೇ ನಾನು ಪತ್ರಿಕೆಗಳಿಗೆ ಕೆಲಸ ಮಾಡ್ತಿದ್ದೆ ನಾವು ಸುಮಾರು ಇದು ಮಾಡ್ತಾಯಿದ್ದು ನಮಗೆ ಆಶ್ಚರ್ಯ ಆಗ್ತಿತ್ತು ಏನಪ್ಪ ಇಷ್ಟು ಮಾಡ್ರ್ಗಳಾಗ್ತವೆ ಆಮೇಲೆ ಎಸ್ಪೆಷಲಿ ಕರ್ನಾಟಕದ ಕರಾವಳಿಯ ಬೇಕಾದಷ್ಟು ಜನ ಹೇಳ್ತಾರೆ ಭೂಗತ ಜಗತ್ತಿನಲ್ಲಿ ಇದ್ದರು ಅಂಥೇಳಿ ಅದು ನನಗೆ ಗೊತ್ತಿಲ್ಲ ನಾಲ್ಕು ಜನ ಇರ್ಬೋದು ಆದ್ರೂ ಹತ್ತಾರು ಜನ ಹೋಟ್ಲ್ ಬಿಸ್ನೆಸ್ ಮಾಡೋರು ಕರಾವಳಿ ಭಾಗದ ಡಾಕ್ಟರ್ಸ್ಗಳನ್ನೂ ಇವರು ಹೊಡೆದ್ರು ಡಾಕ್ಟರ್ಸ್ಗಳನ್ನ ಹೋಟ್ಲ್ ಬಿಸ್ನೆಸ್ ಮಾಡೋರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಇಸ್ಟೇಟ್ ಕರಾವಳಿ ಭಾಗದವರು ಮಂಗಳೂರು ಉಡುಪಿ ಭಾಗದಿಂದ ಹೋದಂಥ ಇಂಡಸ್ಟ್ರಿಯಲ್ ಅಲ್ಲಿ ಅಲ್ಲಿದ್ದರು ಅವ್ರನ್ನೂ ಈ ಏನು ಈ ಗ್ಯಾಂಗ್ಗಳಿದೆ ಇವೆರಡೂ ಗ್ಯಾಂಗ್ ಹಪ್ತಾ ಉಸಲಿಗೋಸ್ಕರ ಛೋಟ ರಾಜನೇ ಇರ್ಬೋದು ಅದು ಗ್ಯಾಂಗಿನ ಯಾರು ಸಹಚರ ಇಲ್ಲಿದ್ರು ಇವ್ರದ್ದು ಇವ್ರದೆಲ್ಲ ಅವರೆಲ್ಲ ಏನು ಮಾಡೋರು ಅವ್ರನ್ನ ಹೊಡೆದ್ರು ಹೆಚ್ಚು ಜನನ ಹೊಡೆದ್ರು ಕರಾವಳಿ ಭಾಗದವ್ರು ಭೂಗತ್ತ ಜಗತ್ತಲ್ಲಿ ಜಾಸ್ತಿ ಜನ ಇದ್ದರು ಅಂಥೇಳಿ ಅವ್ರು ನಾಲ್ಕು ಜನ ಇದ್ದರು ಆದರೆ ಕರಾವಳಿ ಭಾಗದವ್ರು ಅತಿ ಹೆಚ್ಚು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳೇ ಬಾಂಬೆಯಲ್ಲಿದ್ದರು ಆ ಕಾಲಕ್ಕೆ ಯಾಕಂದರೆ ನಮ್ಗೆ ಚೆನ್ನಾಗಿ ಗೊತ್ತಿತ್ತಿದ್ದು ಅದರಲ್ಲಿ ಸುಮಾರು ಜನ ಕರಾವಳಿ ಭಾಗದವರೇ ಕರಾವಳಿ ಭಾಗದವ್ರನ್ನೇ ಹೊಡೆದ್ಬಿಟ್ರು ಕೇವಲ ದುಡ್ಡಿಗೋಸ್ಕರ ಇವತ್ತು ಹತ್ತು ಲಕ್ಷ ಕಳಿಸ್ಬೇಕು ಇಲ್ಲ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂಥೇಳಿ ಆ ಸಮಯದಲ್ಲಿ ಬೆಂಗಳೂರನ್ನ ಅವರು ಕ್ಯಾಪ್ಚರ್ ಹೇಳಿ ತುಂಬ ಪ್ರಯತ್ನ ಪಟ್ಟು ಬೆಂಗಳೂರು ಅವತ್ತು ತಾನೇ ಬೆಳೀತಾ ಇರುವಂಥ ಅದ್ಬು ಒಂದು ನಗರ ಆಗಿತ್ತು ಮತ್ತು ಅವತ್ತು ಐ ಟಿ ಹಬ್ಬು ಎಲ್ಲ ಬರ್ತಾ ಇತ್ತು ಜಗತ್ತಿನಾದ್ಯಂತ ಹೆಸರಾಗ್ತಿತ್ತು ಆ ಸೈಡು ಪ್ಯಾರಲಲ್ಲ ಗುಜರಾತ್ ಬೆಳೀತಾ ಇತ್ತು ಅಹಮದಾಬಾದು ಎಲ್ಲ ದೂದು ಇಬ್ರಾಹಿಂ ಇರ್ಬೋದು ಛೋಟಾ ರಾಜನ್ ಇರ್ಬೋದು ಇವ್ರದ್ದೆಲ್ಲ ಗ್ಯಾಂಗ್ಸ್ಟರ್ಸ್ ಏನಿದ್ರು ಬೆಂಗಳೂರಿಗೆ ಶಿಫ್ಟ್ ಆದರು ಆದರೆ ನನಗನ್ಸುತ್ತೆ ನೀವು ಆ ಒಂದು ನಾನು ಪತ್ರಿಕೆಯಲ್ಲಿ ಸ್ಟೋರಿನ ಓದಿದೆ ಆವಾಗ ಭಾವ ಇರ್ಬೋದು ಆಮೇಲೆ ನೀವಿರ್ಬೋದು ಇನ್ನೂ ನಿಮ್ಮೊಟ್ಟಿಗೆ ಅತ್ಯಂತ ಸಾಹಸಿ ಅಧಿಕಾರಿಗಳೆಲ್ಲ ಬಾಂಬೆಗೆ ಹೋಗಿ ನೀವು ಅದ್ರದ್ದು ಒಂದು ಆಪ್ರೇಷನ್ ಮಾಡ್ತೀರಾ ಬಾಂಬೆಗೆ ಹೋಗಿ ಅಲ್ಲಿದ್ದು ಅಲ್ಲಿ ಯಾರು ಬೆಂಗಳೂರಿಗೆ ಬಂದಂಥವ್ರು ಒಂದು ಜಂಟಿ ಆಪ್ರೇಷನ್ ಮಾಡ್ತೀರಾ ಅಲ್ಲಿ ನೀವು ತುಂಬ ಅದ್ಭುತವಾಗಿ ಆ ಒಂದು ಕಥೆನೇ ಇದೆ ನಾನು ಓದಿದ್ದನ್ನು ಆ ರೋಚಕ ಕಥೆನ ನೀವು ನಮಗೆ ಹೇಳ್ಬೋದಾ ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನಲ್ಲಿ ಬೆಂಗಳೂರಿನಿಂದ ನನಗೆ ಮೈಸೂರಿಗೆ ವರ್ಗಾವಣೆ ಆಗಿತ್ತು ಆಗ ಕೆಜಿಹಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಫ್ಲ್ಯಾಗ್ ವಿಚಾರವಾಗಿ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಗಲಾಟೆ ಆಯಿತು ಆ ಸಮಯದಲ್ಲಿ ಕೆಜಿಹಳ್ಳಿಗೆ ಆಗಿನ ಕಮಿಷನರ್ ಆದಂಥ ಶ್ರೀ ರೇವಣ್ಸಿದ್ದಯ್ಯ ನನಗೆ ಸ್ಟೇಷನ್ ಹೌಸ್ ಆಫೀಸರಾಗಿ ಕೆ ಜಿ ಹಳ್ಳಿಗೆ ಹೋಗಿ ನೀವು ಚಾರ್ಜ್ ತೆಗೆದುಕೊಳ್ಳಿ ಅಂತ ಹೇಳಿದರು ನಾನು ಅವ್ರಿಗೆ ತಿಳಿಸಿದೆ ಸರ್ ಈಗ ಬೆಂಗಳೂರಲ್ಲಿ ಹದಿನೈದು ವರ್ಷಗಳಿಗಿಂತ ಮೇಲೆ ಕೆಲಸ ಮಾಡಿರೋದರಿಂದ ನನಗೀಗ ಮೈಸೂರಿಗೆ ವರ್ಗಾವಣೆ ಆಗಿದೆ ಮೈಸೂರು ವರ್ಗಾವಣೆ ಆಗಿರೋದ್ರಿಂದ ನಾಳೆ ರಿಲೀವ್ ಆಗಬೇಕಂತಿದ್ದೇನೆ ಅಂತ ಹೇಳಿ ತಿಳಿಸಿದೆ ಅವರು ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಈ ಸ್ಟೇಷನ್ ಚಾರ್ಜ್ ಹೋಗಿ ತಗೋ ನೀನು ತಗೊಂಡು ನನಗೆ ರಾತ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ನೀನು ಚಾರ್ಜ್ ತಗೊಂಡಿದ್ದೀನಿ ಅಂಥೇಳಿ ಆಗ ನಾನು ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಯ ಪ್ರಭಾರನ್ನು ತಗೊಂಡು ಒಂದು ದಿವಸ ಡ್ಯೂಟಿ ಮಾಡಿ ಎರಡನೇ ದಿವಸ ಡ್ಯೂಟಿ ರಾತ್ರಿ ಹನ್ನೊಂದು ಹನ್ನೊಂದುವರೆ ಗಂಟೆಗೆ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟಿದ್ದೆ ಏನು ನೀನು ಮನೇಲಿ ಮಲಗಿದ್ದೀಯಾ ನಿನ್ನ ಏರಿಯಾದಲ್ಲಿ ಏನೋ ಶೂಟೌಟ್ ಕೇಸ್ ಆಯ್ತಂತೆ ಫೈರಿಂಗ್ ಏನೋ ಆಗಿ ಇಂಜೂರು ಎಲ್ಲ ಆಗಿದೆಯಂತೆ ನೀನು ಇನ್ನೂ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳಿದ್ರು ನಾನು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕೇಳಿದೆ ಅವರು ಹೌದು ಸರ್ ಈ ಥರ ಆಗಿದೆ ಎಲ್ಲ ಹೋಗಿದ್ದಾರೆ ಪೊಲೀಸು ಸ್ಟಾಫು ಈ ಎಲ್ಲ ಹೋಗಿದ್ದಾರೆ ಅದು ನಿಜ ಅಂತ ಹೇಳಿದರು ಕೂಡಲೇ ನಾನು ಯೂನಿಫಾರಮ್ ಹಾಕ್ಕೊಂಡು ನಾನು ಸಹ ಕೆ ಜಿ ಹಳ್ಳಿ ಪೊಲೀಸ್ ಠಾಣಾ ಸರಹದ್ದು ಹೋದೆ ಸರಹದ್ದಿಗೆ ಹೋದಾಗೆ ಅಲ್ಲಿ ಎಲ್ಲಿ ಗಲಾಟೆ ಆಯಿತು ಆ ಜಾಗದಲ್ಲಿ ಹೋಗಿ ವಿಚಾರಣೆ ಮಾಡಿದಾಗೆ ಅಲ್ಲಿ ಒಂದು ನಾಲ್ಕೈದು ಜನ ಮುಸ್ಲಿಂ ಯುವಕರು ಆಗ ಮೊಬೈಲು ಗಿಬೈಲ್ ಏನಿರಲಿಲ್ಲ ಎಸ್ ಟಿ ಡಿ ಬೂತು ಆ ಎಸ್ ಟಿ ಡಿ ಬೂತ್ಗೆ ಇತ್ತು ಅಂದರೆ ಎಸ್ ಟಿ ಡಿ ಬೂತ್ ಒಳಗಡೆ ಒಂದು ಹೊರಗಡೆ ಒಂದು ಒಳಗಡೆಯಿಂದ ಒಬ್ಬ ಆಸಾಮಿ ಇದ್ದ ಬಾಂಬೆಗೆ ಒಬ್ಬ ಆಸಾಮಿ ಬಾಂಬೆಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದೆ ಇನ್ನೂ ಮುಗ್ದಿಲ್ವಾ ಭಾಳ ಹೊತ್ತಲಿಂದ ಮಾತಾಡ್ತಾ ಇದ್ದಾನೆ ಅಂತ ಹೊರಗಡೆ ಕಾಯ್ತಾ ಇದ್ದಂಥ ವ್ಯಕ್ತಿ ಫೋನ್ನ ಎತ್ತಿ ಓವರ್ ಹಿಯರ್ ಮಾಡ್ದ ಅಂದರೆ ಅವನು ಒಳಗಡೆ ಮಾತಾಡ್ತಾ ಇದ್ದಾನೆ ಇವನು ಫೋನ್ ಎತ್ತಿ ಮಾತಾ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ ಮುಗ್ದಿಲ್ವಾ ಇನ್ನ ಅಂತ ಒಳ್ಳೆ ಇಚ್ಛೆಯಿಂದನೇ ಅವನು ಫೋನ್ ಎತ್ತಿ ಕೇಳಿಸ್ಕೊಂಡಿದ್ದಾನೆ ಇನ್ನು ಮುಗಿದಿಲ್ವಾ ಸರ್ ಎಷ್ಟೊತ್ತು ಮಾತಾಡೋದು ಅಂತ ಅಲ್ಲಿ ಒಳಗಡೆ ಇದ್ದವನಿಗೆ ಭಾಳ ಸಿಟ್ಟು ಬಂದ್ಬಿಡ್ತು ಇವನು ಯಾರು ನನಗೆ ಓವರ್ ಹಿಯರ್ ಮಾಡೋಕ್ಕೆ ಮಾತಾಡ್ತಾನ ಇದ್ದಾನಲ್ಲ ಇವನು ಯಾರು ಯಾರೋ ಪೊಲೀಸನು ಇಲ್ಲ ಇಂಟೆಲಿಜೆನ್ಸೋನು ಯಾರಾದರೂ ಇರಬೇಕು ಅಂತೇಳಿ ಅವನು ಮಾತಾಡ್ತಾ ಇದ್ದಿದ್ದು ಬಾಂಬೆ ದಾವೂದ್ ಇಬ್ರಾಹಿಂ ಗ್ರೂಪಿಗೆ ಇದ್ದಿದ್ದು ದಾವೂದ್ ಇಬ್ರಾಹಿಂ ಗ್ರೂಪ್ಗೆ ಮಾತಾಡುವಾಗೆ ಇವನು ಯಾರೋ ಹೊರಗಡೆ ಫೋನ್ ಎತ್ತಿದ್ದ ನಾವು ಮಾತಾಡೋದನ್ನು ಕೇಳಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತೇಳಿದ್ದೆ ಅವನಿಗೆ ಹಿಡಿದು ಚೆನ್ನಾಗೆ ತಳಿಸ್ಬಿಡ್ತಾರೆ ಆ ಹುಡುಗ ತುಂಬ ಗಾಬರಿ ಆಗೋಗ್ಬಿಡ್ತಾನೆ ನಾನು ಜಸ್ಟು ಫೋನ್ ಮುಗೀಲಿಲ್ಲ ಭಾಳ ಒತ್ತಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಕೇಳಿದ್ರೆ ಇವರು ಈ ಥರ ನನಗೆಲ್ಲ ಬಿಟ್ರು ಮಾಡಿಬಿಟ್ರು ಅಂತ ಹೇಳಿದ್ದೆ ಅವನು ಲೋಕಲ್ ಅಂದರೆ ಅಲ್ಲಿ ಸ್ಥಳೀಯ ವ್ಯಕ್ತಿ ಅವನು ಸ್ವಲ್ಪ ಕೂಗಾಟ ಮಾಡಿದ್ದಕ್ಕೆ ಜನ ಎಲ್ಲ ಸೇರಿಬಿಟ್ರು ಆಗ ಇವರು ಈ ದಾವೂದ್ ಇಬ್ರಾಹಿಂ ಗ್ರೂಪ್ನವರು ನಾಲ್ಕು ಜನ ಇವರು ಇವರೇನು ಮಾಡ್ಬಿಟ್ರು ಇಲ್ಲಿದ್ದರೆ ಜನ ಎಲ್ಲ ಹಿಡ್ದು ನಮಗೆ ತೊಂದರೆ ಆಗೋಗ್ಬಿಡ್ಬೋದು ಅಂತ ಅಲ್ಲಿಂದ ಪರಾರಿಯಾಗೋಗ್ಬಿಟ್ರು ಅವರು ದಾವೂದ್ ಇಬ್ರಾಹಿಂ ಅವರು ಆ ಎಸ್ ಟಿ ಡಿಯಲ್ಲಿ ಮಾತಾಡ್ತಾ ಇದ್ದವರು ಅವರು ಆ್ಯಕ್ಚುಲಾಗಿ ಬೆಂಗಳೂರಿಗೆ ಯಾಕೆ ಬಂದಿದ್ದರು ಏನು ಕೆಲಸ ಮಾಡೋದಕ್ಕೆ ಬಂದಿದ್ದರು ಏನು ಅನ್ನೋದ್ರ ಬಗ್ಗೆ ನಾನು ವಿವರ ಹೇಳ್ತೀನಿ ಆಗ ಕೂಡಲೇ ಅಲ್ಲಿಂದ ಪರಹರಿ ಆಗೋದ್ರು ಆಮೇಲೆ ಅಲ್ಲೆಲ್ಲ ವಿಚಾರಣೆ ಮಾಡಿ ಎಲ್ಲ ಮಾಡಿದಾಗೆ ಸಾರಿ ಇವರು ಯಾರೋ ಬಂದಿದ್ದಾರೆ ಒಂದು ವಾರದಿಂದ ಇದ್ದಾರೆ ಇಲ್ಲಿ ಅಲ್ಲೊಂದು ಮನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡಲೇ ನಾವು ಆ ಮನೆ ಹತ್ರಕ್ಕೆ ಹೋಗೋದಕ್ಕೆ ಒಳಗೆ ಜನನೇ ಆ ಮನೆಯನ್ನು ಪತ್ತೆ ಹಚ್ಕೊಂಡು ಜನ ಒಂದು ಐವತ್ತರವತ್ತು ಜನ ನುಗ್ಬಿಟ್ರು ಅಲ್ಲಿ ಅಲ್ಲಿ ಜನ ಹೋಗಿ ನುಗ್ಗಿದ ತಕ್ಷಣ ಅಲ್ಲಿ ಇದ್ದಂಥ ಒಬ್ಬ ದಾವೂದ್ ಇಬ್ರಾಹಿಂ ಸಹಚರ ರಶೀದ್ ಮಲ್ಬಾರಿ ಅಂತ ಅವನು ರಶೀದ್ ಮಲ್ಬಾರಿ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಮು ಛೋಟಾ ಶಕೀಲು ಛೋಟಾ ಚಿಕ್ನ ಇವರಾದಮೇಲೆ ಅವನೇ ನಂಬರ್ ಫೋರ್ ದಾವುದ್ ಇಬ್ರಾಹಿಂ ಗ್ರೂಪಲ್ಲಿ ರಶೀದ್ ಮಲ್ಬಾರಿ ಅವನೇನು ಮಾಡ್ದೆ ಫೈರ್ ಮಾಡ್ದ ಪಬ್ಲಿಕ್ ಮೇಲೆ ಆಗ ಜನಗಳೆಲ್ಲನೂ ಅವನು ಫೈರ್ ಮಾಡಿದ್ದ ಕೂಡಲೇ ಗಾಬರಿಯಾಗಿ ಅಲ್ಲಿಂದ ಓಡೋದ್ರು ಅವನು ಫೈರ್ ಮಾಡಿದ್ದು ಒಂದು ಗುಂಡು ಅವ್ರ ಗುಂಪಿನವನೇ ಆದ ಕಾಲಿದ್ದನ್ನು ಹುಡುಗನಿಗೆ ತಗಲ್ಬಿಡ್ತ ಕಾಲಿದ್ದನ್ನೂ ಗುಂಡು ಯಾವಾಗ ತಗಲ್ತವನು ಅಲ್ಲೇ ಬಿದ್ದುಬಿಟ್ಟ ಅಷ್ಟರಲ್ಲಿ ನಾವು ಸ್ಪಾಟ್ಗೆ ರೀಚ್ ಆದ್ವಿ ಸ್ಪಾಟ್ಗೆ ರೀಚ್ ಆದ ತಕ್ಷಣ ಸರ್ ಇವನು ಯಾರು ಗಾಯ ಆಗಿರೋನು ಫೈರ್ ಮಾಡಿದವನು ಯಾರು ಅಂದಿದ್ದಕ್ಕೆ ಸರ್ ಫೈರ್ ಮಾಡಿದವನು ಇಲ್ಲಿಂದ ಪರಾರಿಯಾಗೋಗ್ಬಿಟ್ಟ ಇಂಜುರಿ ಆಗಿರೋನು ಇವನು ಅವ್ರ ಗುಂಪೇ ಇಲ್ಲಿ ಬಿದ್ದಿದ್ದಾನೆ ಅಂತ ಕೂಡಲೇ ಅವನಿಗೆ ಎತ್ತಿದ್ದೆ ನಾವು ಹೊಯ್ಸಾಳದಲ್ಲಿ ಹಾಕ್ಕೊಂಡ್ವಿ ಆಮೇಲೆ ಅವ್ನಿಗೆ ಕೇಳಿದ್ವಿ ಉಳಿದವರು ನಿನ್ನ ಜೊತೇಲಿ ಇಲ್ಲಿದ್ದವರು ಯಾವ ಕಡೆ ಹೋದರು ಏನು ಅಂದಿದ್ದಕ್ಕೆ ಅವನು ಸರಿ ಈ ಕಡೆ ಓಡೋದ್ರು ಅಂತ ಹೇಳಿ ನಮಗೆ ತೋರಿಸ್ತಾ ಕೂಡಲೆ ನಾವು ಆ ಡೈರೆಕ್ಷನ್ನಲ್ಲಿ ಅವನಿಗೂ ಹೊಯ್ಸಾಳೋದಲ್ಲಿ ಕುಂಡಿಸ್ಕೊಂಡು ಫಾಲೋ ಮಾಡ್ಕೊಂಡು ಹೋದ್ವಿ ಫಾಲೋ ಮಾಡಿಕೊಂಡು ಹೋದಾಗೆ ಅವನು ಓಡೋಗಿದ್ದಿದ್ದು ದಾರಿ ಡೆಡ್ ಎಂಡು ದೊಡ್ಡ ಗೋಡೆ ಇದೆ ಆ ಗೋಡೆ ಬಿಟ್ಟರೆ ಆ ಕಡೆಗೆ ಆ ಗೋಡೆ ಹತ್ತಲಿಕ್ಕೂ ಆಗೋಲ್ಲ ಹಾರಲಿಕ್ಕೂ ಆಗೋದಿಲ್ಲ ಅದು ರಷಾದ್ ನಗರ ಅಂತ ಹೇಳಿ ಕಾಡುಗೊಂಡನಹಳ್ಳಿ ಅರೇಬಿಕ್ ಕಾಲೇಜು ಎದುರುಗಡೆ ಇರತಕ್ಕಂಥ ಬಡಾವಣೆ ರಷಾದ್ ನಗರ ಕೆ ಜಿ ಹಳ್ಳಿಯ ಇದು ಅರೇಬಿಕ್ ಕಾಲೇಜ್ ಎದುರುಗಡೆ ಇರೋ ಬಡಾವಣೆ ಆ ಗೋಡೆ ಪಕ್ಕದಲ್ಲಿ ಅವನು ಹೋಗಿ ನಿಂತುಬಿಟ್ಟ ಹೋದ ಕೂಡಲೇ ನಾವು ಓಡಿಸ್ಕೊಂಡು ಹೋಗಿ ಅವನಿಗೆ ಇಡಿ ಹಿಡಿದ್ವಿ ಅವನು ಬೇರೆ ಕಡೆ ಎಲ್ಲೂ ಓಡಲಿಕ್ಕೆ ಆಗಲಿಲ್ಲ ಅವ್ನಿಗೆ ಹಿಡಿದು ತಂದು ಒಳಗಡೆ ಹಾಕಿದ್ವಿ ಇಂಜೂರ್ಡ್ ಕೇಳಿದ್ವಿ ಇವನು ನಿಮ್ಮ ಗುಂಪೋನ ಅಂತ ಹೌದು ಸರ್ ಇವನು ನಮ್ಮ ಗುಂಪೋನೆ ಅಂತ ನನ್ನ ಜೊತೆಯಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಇವರಿದ್ದರು ಬಿ ಕೆ ಉಮೇಶ್ ಈಗ ಅವರು ಡಿ ವೈ ಎಸ್ ಪಿ ಕೆ ಜಿ ಎಫ್ ಅಲ್ಲಿದ್ದಾರೆ ಮತ್ತು ನಾಗರಾಜ್ ಅಂತ ಹೇಳಿದ್ದೆ ಒಬ್ಬರು ಸಬ್ ಸಬ್ಇನ್ಸ್ಪೆಕ್ಟ್ರಿದ್ದರು ಅವರು ಈಗ ರಿಟೈರ್ಡ್ ಆಗಿದ್ದಾರೆ ಡಿ ಎಸ್ ಪಿ ಆಗಿ ಅವರು ಇದ್ದರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಇದ್ದರು ಸರಿ ಅವನಿಗೆ ಹಿಡಿದು ಕೂಡಲೇ ಅಲ್ಲಿಗೆ ನಮಗೆ ಇಬ್ಬರು ಸಿಕ್ಕಿದ್ರು ಒಬ್ಬ ಇಂಜೂರ್ಡು ಸಿಗ್ದ ಇನ್ನೊಬ್ಬ ಆಸಾಮಿ ಸಿಗ್ದೆ ಫೈರ್ ಮಾಡಿದವನು ನಮಗೆ ಸಿಕ್ಕಲಿಲ್ಲ ಫೈರ್ ಮಾಡಿದವನು ವೆಪನ್ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಆಮೇಲೆ ಕೂಡಲೇ ನಾವೇನು ಮಾಡಿದ್ವಿ ಅವನಿಗೆ ತಂದು ಅವನ ಹೆಸರು ಈ ಥರ ಏನು ಮಾಡಿ ಬರೀ ಅವನ ಹೆಸರು ಹೇಳೋದಕ್ಕೆ ಅವನು ಅರ್ಧ ಗಂಟೆ ತಗೊಂಡ ಏನೇನೋ ಹೆಸರು ಹೇಳ್ದೆ ಕೊನೆಗೆ ಅವನ ಹೆಸರು ನದೀಮ್ ಪೂಲ್ವಾಲಾ ಅಂತ ಗೊತ್ತಾಯಿತು ನದೀಮ್ ಪೂಲ್ವಾಲ ಅಂತ ಅವನು ಡಿ ಕಂಪನಿಯವನು ಆಮೇಲೆ ಡಿ ಕಂಪನಿ ಅಂದರೆ ದಾವೂದ್ ಇಬ್ರಾಹಿಂ ಗ್ರೂಪನು ಆಮೇಲೆ ಈಗ ಫೈರ್ ಮಾಡಿ ಓಡೋದ್ನಲ್ಲ ಅವನ ಯಾರು ಅಂದರೆ ಸಾರ ಅವನು ಡಿ ಕಂಪ್ನಿಯಲ್ಲಿ ನಂಬರ್ ಫೋರ್ ಅವನು ಭಾಳ ಕ್ಲೋಸು ಅವನೇ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಅವನು ಫೋನಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಯಾರೋ ಹೊರ್ಗಡೆಯಿಂದ ಫೋನ್ ಎತ್ತಿದ್ದಾನೆ ಅಂತೇಳಿ ಅವನು ಸಿಟ್ಟು ಬಂದು ಗಲಾಟೆ ಮಾಡಿಬಿಟ್ಟ ಗಲಾಟೆ ಮಾಡಿ ಈಗ ನೋಡಿ ಅವನು ಫೈರ್ ಮಾಡ್ದ ನಮ್ಮವನಿಗೆ ಇಂಜುರಿ ಒಂದಾಯಿತು ನನಗೆ ತಾವು ಹಿಡ್ದುಬಿಟ್ರಿ ಈಗ ಮತ್ತು ನಿಮ್ಮ ಗುಂಪಿನವ್ರು ಈ ಉಳಿದೋರೆಲ್ಲಪ್ಪ ಎಲ್ಲಿ ಎಲ್ಲರೂ ಅಂದಿದ್ದಕ್ಕೆ ಸಲಾವುದ್ದೀನ್ ಅಂತ ಹೇಳಿ ಮೆಹಿನೂ ಸರ್ ಅವನು ಲೋಕಲ್ ನಾಲೆಡ್ಜು ಪೂರ್ತಿ ಇರ್ತಕ್ಕಂಥವನು ಅವನೊಬ್ಬರೇನೆ ಅವನು ಇಲ್ಲಿಂದ ಓಡೋಗಿದ್ದಾನೆ ಅವನು ಇರ್ತಕ್ಕಂಥ ಜಾಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ವಿಚಾರಣೆ ಸಮಯದಲ್ಲಿ ಹೇಳ್ದ ಮತ್ತು ಅವನಿಗೆ ವಿವರವಾಗಿ ಕುಲಾಂಕುಶವಾಗಿ ವಿಚಾರ ಮಾಡಿದಾಗೆ ಅವರು ಒಂದು ವಾರಕ್ಕಿಂದೆ ಒಂದು ಫ್ರೇಜರ್ ಟೌನಲ್ಲಿ ಒಂದು ಮದುವೆಗೆ ಬಂದಿದ್ದಾರೆ ಮ್ಯಾರೇಜಿಗೆ ಬಂದಿದ್ದಾಗೆ ಮ್ಯಾರೇಜ್ ನಡೆಯುವಾಗೆ ಈ ಪೈಲ್ವಾನ್ ಅಂತ ಹೇಳಿದ್ದೆ ಒಬ್ಬ ರೌಡಿ ಇದ್ದಾನೆ ಈ ತನ್ವೀರು ಗ್ರೂಪ್ನವನು ಆ ತನ್ವೀರ್ ಗ್ರೂಪನು ಬಾಂಬೆನಲ್ಲಿದ್ದ ಅವನು ಅವನು ಈಗ ಬೆಂಗಳೂರಿಗೆ ಬಂದು ಇಲ್ಲಿ ಮದುವೆಗೆ ಹೋಗಿದ್ದಾನೆ ಇಲ್ಲಿ ಮದುವೆಯಲ್ಲಿ ಯಾವಾಗ ಈ ದಾವೂದ್ ಇಬ್ರಾಹಿಂ ಗುಂಪ್ರಿಗೆ ನೋಡ್ದಾ ಇವನು ಗುರ್ತಿಸ್ಬಿಟ್ಟ ದಾವೂದ್ ಇಬ್ರಾಹಿಂ ಗ್ರೂಪವರು ಎಲ್ಲ ಇಲ್ಲಿ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ ಅಂಥೇಳಿ ಗಾಬರಿಯಾಗಿ ಅವನು ಅಲ್ಲಿಂದ ಪರಾರಿಯಾದ ಇವನು ನಮ್ಗೆ ನೋಡಿಬಿಟ್ಟ ಅಂಥೇಳಿ ಆ ಮದುವೆಯಿಂದ ದಾವೂದ್ ಇಬ್ರಾಹಿಂ ಗ್ರೂಪ್ರನ್ನು ಓಡೋಗ್ಬಿಟ್ರು ಆ ಓಡೋಗಿ ಕೆ ಜಿ ಎಳ್ಳಿಗೆ ಬಂದು ರಷಾದ್ ನಗರದಲ್ಲಿ ಟೆಲಿಫೋನ್ ಮಾಡಿ ಅವ್ರ ಭಾಷೆಗೆ ಹಾಗೆ ಈಗ ಗಲಾಟೆ ಆಯಿತು ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೂರು ದಿವಸನೂ ಆಗಿರಲಿಲ್ಲ ನಾನು ಕೆ ಜಿ ಹಳ್ಳಿ ಚಾರ್ಜ್ ತೊಗೊಂಡು ಆಮೇಲೆ ಸರಿಯಾಗಿ ವಿಚಾರಣೆ ಮಾಡಿ ಎಲ್ಲ ಪತ್ತೆ ಹಚ್ಚಿದ್ವಿ ಸಲಾವುದ್ದೀನ್ ಅನ್ನೋನಿಗೂ ನಾವು ಪತ್ತೆ ಹಚ್ಚಿದ್ವಿ ಸಲಾವುದ್ದೀನ್ ಅನ್ನೋನು ಮೂರ್ತಿ ನಗರದಲ್ಲಿ ಒಂದು ಕಾರ್ಪೆಂಟ್ರ್ ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗಿ ಆ ಕಾರ್ಪೆಂಟರ್ ಕಾಂಟ್ರಾಕ್ಟ್ಗೆ ನಾವು ಒಂದು ಕಾನ್ಫಿಡೆನ್ಸಿಗೆ ತಗೊಂಡು ಅವನು ಇರೋ ಜಾಗ ಪತ್ತೆ ಹಚ್ಚಿ ಸಲಹುದ್ದೀನ್ ಹಿಡ್ಕೊಂಡು ಬಂದ್ವಿ ಸಲಾವುದ್ದೀನು ನಮಗೆ ಬಹಳ ಮಾಹಿತಿ ಕೊಟ್ಟ ಅವನು ಎಷ್ಟು ಮಾಹಿತಿ ಕೊಟ್ಟ ಅಂದರೆ ಸರ್ ಬಾಂಬೆಯಿಂದ ಇವರು ಗುಂಪು ಬಂದಿದ್ದಿದ್ದು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಯಾರೂ ಅಂಡರ್ವಲ್ಡವರು ಪೂರ್ತಿ ಬೆಂಗಳೂರು ನಗರನ ಕಂಟ್ರೋಲ್ ಮಾಡ್ತಾ ಇರೋರು ಯಾರೂ ಇಲ್ಲ ಪೂರ್ತಿ ಬೆಂಗಳೂರು ನಗರನ ಕಂಟ್ರೋಲ್ ಮಾಡ್ತಾ ಇದ್ದಂಥ ಕೊತ್ವಾಲ್ ರಾಮಚಂದ್ರ ಜಯರಾಜು ಭೂಟೋಸ್ ಕುಮಾರು ಅಂಥವ್ರು ಎಲ್ಲ ಈಗ ಯಾರೂ ಇಲ್ಲ ಅವರೂ ಇಲ್ಲ ಮುತ್ತಪ್ಪುರೀ ಇಲ್ಲ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಬೆಂಗಳೂರಿನ ಮೇಲೆ ಹಿಡಿತ ತಗೊಳ್ಬೇಕು ಅಂತೇಳಿದ್ದೆ ಅವರನ್ನೇ ಛೋಟಾ ಶೆಕೀಲನ್ನೇ ಈ ಗುಂಪನ್ನು ಕಳಿಸಿದ್ದಾರೆ ಮದುವೆ ಅಟೆಂಡ್ ಮಾಡಿಬಿಟ್ಟು ಹಾಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ ಸಾರ್ ಅದಕ್ಕೆ ಇಲ್ಲಿ ಏನು ಮಾಡಬೇಕಂತಿದ್ರಿ ನೀವು ನಾವೇನೂ ಇಲ್ಲ ಸರ್ ಇದಿದೆಯಲ್ಲ ಯಾವುದು ಕಿಟ್ಸ್ ಕ್ಯಾಂಪ್ ಎಫ್ ಜಿ ರೋಡಲ್ಲಿ ಕಿಟ್ಸ್ ಕ್ಯಾಂಪ್ ಇದೆ ನೋಡಿ ಆ ಲಾಸ್ಟಲ್ಲಿ ಆ ಚರ್ಚ್ ಹತ್ರ ಕಿಟ್ಸ್ ಕ್ಯಾಂಪ್ ಓನರು ಮಲ್ವಾನಿ ಅಂತ ಇದ್ದಾನೆ ಸರ್ ಅವನಿಗೆ ಮನೆ ಹತ್ರ ಕಾದಿದ್ದ ಅವನ ಮನೆಯಿಂದ ಕಾರಲ್ಲಿ ಹೊರಗಡೆ ಬಂದಾಗ ಅವನಿಗೆ ಶೂಟ್ ಮಾಡಿಬಿಡೋದು ನಂತರ ನಾನು ಖುದ್ದು ಜೀವರಾಜ ಆಳ್ವ ಅವ್ರ ಮನೆಯಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡಿದ್ದಾನೆ ಮತ್ತು ಜೀವರಾಜ ಆಳ್ವ ಅವರು ಲೋಕಲ್ಲು ಪಾಲಿಟೀಷಿಯನ್ನು ಭಾಳ ಜನಪರಿಚಿತರು ಜನಪ್ರಿಯರು ಅವ್ರಿಗೂ ಮುಗಿಸಿಬಿಟ್ರೆ ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿದ್ದೆ ಎಲ್ಲ ಗಾಬರಿ ಪಟ್ಬಿಡ್ತಾರೆ ಯಾವುದೋ ದೊಡ್ಡ ಗ್ಯಾಂಗ್ ಬಂದುಬಿಟ್ಟಿದೆ ಬಾಂಬೆಯಿಂದ ಅಂತ ಹೇಳಿ ಹೆದರ್ಕೊಂಡ್ಬಿಡ್ತಾರೆ ಜನ ಎಲ್ಲ ಅಂಥೇಳಿ ಜೀವರಾಜ್ ಆಳ್ವರ್ಗು ನಾವು ಮುಗಿಸೋದಕ್ಕೆಲ್ಲೂ ಸ್ಕೆಚ್ ಹಾಕಿದ್ವಿ ಸಾರ್ ಅಂತ ಮತ್ತೆ ನೀವು ಅವ್ರಿಗೆ ಹೊಡಿಲಿಕ್ಕೆ ಏನೇನು ಪ್ರಯತ್ನ ಮಾಡಿದ್ರಿ ಅಂದಿದ್ದಕ್ಕೆ ಮಲ್ವಾನಿ ಮನೆ ಹತ್ರ ಹೋಗಿ ಒಂದು ಎರಡು ಮೂರು ದಿವಸ ಕಾದ್ವಿ ಸರ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಜನ ಜಾಸ್ತಿ ಓಡಾಡ್ತಾರೆ ಅಲ್ಲಿ ಹೊಡಿಲಿಕ್ಕೆ ಆಗಲಿಲ್ಲ ಅವನ ಮನೆ ಇನ್ಫೆಂಟ್ರಿ ರೋಡು ಇನ್ಫೆಂಟ್ರಿ ರೋಡಲ್ಲಿ ದೊಡ್ಡ ಬಂಗ್ಲೆ ಸಮದ್ದು ಶಾದಿ ಮಾಲ್ ಅಂತಿದೆ ಅದರ ಎದುರುಗಡೆ ದೊಡ್ಡ ಬಂಗ್ಲೆ ಒಂದು ಆ ಬಂಗ್ಲೆ ಹತ್ರನೂ ಹೋಗಿ ಕಾದಿದ್ದಾರೆ ಇವರು ವಿತ್ ವೆಪನ್ ಅಲ್ಲಿ ಆಗಲಿಲ್ಲ ಅದಕ್ಕೋಸ್ಕರ ಜೀವರಾಜಾಳ್ವ ಅವ್ರಿಗೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ ನಾವು ಹೋದ್ವಿ ಜೀವರಾಜಾಳ್ವ ಅವರು ಮನೆ ಹತ್ರ ಹೋದ್ವಿ ಮನೆ ಹತ್ರ ಅವರು ಡೈಲಿ ಬೆಳಿಗ್ಗೆ ಎಲ್ಲೋ ಹೋಗ್ತಾರೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ವಾಪಸ್ ಬರ್ತಾರೆ ಸರ್ ಆ ವಾಪಸ್ ಬರುವಾಗೆ ಮನೆ ಹತ್ರ ದೊಡ್ಡ ಹಂಪಿದೆ ಹಂಪತ್ರ ಭಾಳ ಸ್ಲೋ ಮಾಡ್ತಾರೆ ಕಾರು ಆವಾಗ ಹೊಡೆದು ಬಿಡಬೇಕು ಅವ್ರಿಗೆ ಅಂತ ಹೇಳಿದ್ದೆ ಪ್ಲ್ಯಾನ್ ಮಾಡಿದ್ದೆ ನಾವು ಹೋಗಿ ಅಲ್ಲಿ ಕಾಯ್ತಾಯಿದ್ವಿ ಇರುವಾಗೆ ನಾವು ಜೀವರಾಜ್ ಹಳವ ಅವ್ರದ್ದು ಕಾರ್ ನಂಬರು ಎಲ್ಲ ಕೊಟ್ಟಿದ್ವಿ ಶೂಟರ್ಗೆ ಯಾರಿಗೆ ರಶೀದ್ ಮಲ್ಬಾರಿಗೆ ಅವನ ಕಾರ್ ನಂಬರು ಎಲ್ಲ ಕೊಟ್ಟಿದ್ವಿ ಇದರಲ್ಲಿ ಹಿಂದೆ ಕುಂತಿರ್ತಾರೆ ಅವರು ನೀನು ಫೈರ್ ಮಾಡಿಬಿಡಬೇಕು ಫುಲ್ಲು ಸ್ಲೋ ಆಗುತ್ತೆ ಗಾ ಗಾಡಿ ಇದ್ರ ಹತ್ರ ಅಂತ ಹೇಳಿದ್ರು ಇವರು ಕಾದಿದ್ದ ದಿವಸ ಕಾರಣಾಂತರದಿಂದ ಆ ನಂಬರ್ ಕಾರಲ್ಲಿ ಬರದೆ ಬೇರೆ ಕಾರಲ್ಲಿ ಬಂದುಬಿಟ್ರು ಜೀವರಾಜಾಳ ಅವರು ಜೀವ ಅವರು ಬಂದು ಮನೆ ಸೇರಿಬಿಟ್ರು ಇವರು ಕಾದು 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 ಆ ಕಾರ್ ನಂಬರೇ ಬಂದಿಲ್ಲ ಸರ್ ಅಂತ ಗೊತ್ತಾಯಿತು ಸರ್ ಅದಕ್ಕನ್ನೇ ಎರಡೂ ನಾವು ಶೂಟೌಟ್ ಮಾಡೋದು ಇದು ತಪ್ಪೋಯ್ತು ಸಾರ್ ತಪ್ಪೋಗಿದೆ ಈಗ ಅದಕ್ಕನ್ನೇ ನಾವು ವೆಯ್ಟ್ ಇದ್ದೀವಿ ಬೇರೆ ಯಾವುದು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾವು ಬಾಂಬೆಯಿಂದ ನಮ್ಮ ಛೋಟಾ ಶಕೀಲ್ ಗ್ರೂಪ್ನಿಂದ ಅಡ್ವೈಸ್ ತಗೊಳ್ತಾ ಇದ್ದೀವಿ ಒಂದು ಜೀವರಾಜಾಳು ಆಮೇಲೆ ನಾವು ಇಂತಿಂತ ಕಡೆ ಇದ್ದ ಎಲ್ಲ ಫೋನ್ ಮಾಡಿ ಮಾತಾಡಿದ್ದೀವಿ ಇದು ಬಾಂಬೆಗೆ ಮತ್ತು ಆ ಪ್ರಿಂಟೌಟ್ಸು ಎಲ್ಲ ತೆಗೆದುಕೊಂಡ್ವಿ ನಾವು ತೆಗೆದುಕೊಂಡು ಅವ್ರು ಮನೆ ಮಾಡಿದ್ರಲ್ಲ ರಷಾದ್ ನಗರದಲ್ಲಿ ರಶಾದ್ ನಗರ ಅರೇಬಿಕ್ ಕಾಲೇಜ್ ಕೆ ಜಿ ಎಳ್ಳಿ ಲಿಮಿಟ್ಸು ರಷಾದ್ ನಗರ ಮನೆಯಲ್ಲಿ ಬಾಡಿಗೆಗೆ ತಗೊಂಡು ಇವರು ಉಳ್ಕೊಂಡಿದ್ರು ಅಲ್ಲಿ ಹೋಗಿ ಪೂರ್ತಿ ತಲಾಶಿ ಮಾಡಿದಾಗೆ ನಮಗೆ ಎರಡು ವೆಪನ್ ಸಿಕ್ತು ರಿವಲ್ವಾರ್ಸು ರೌಂಡ್ಸು ಸಿಕ್ತು ಚೈನಾ ಮೇಕು ಅದು ಪ್ರೊಹಿಬಿಟೆಡ್ ಬೋರ್ಸ್ ಪ್ರೊಹಿಬಿಟೆಡ್ ಬೋರ್ಸ್ ಅಂದರೆ ಓನ್ಲಿ ಆರ್ಮಿ ಆ್ಯಂಡ್ ಪೊಲೀಸ್ ಯೂಸ್ ಮಾಡೋವಂಥದ್ದು ಅದನ್ನು ಚೈನಾದಿಂದ ತರಿಸ್ಕೊಂಡು ಇಟ್ಕೊಂಡಿದ್ದಾರೆ ದಾವೂದ್ ಇಬ್ರಾಹಿಂ ಗ್ರೂಪ್ನವರು ಅಲ್ಲಿ ನಮಗೆ ವೆಪನ್ಗಳು ಸಿಕ್ತು ರೌಂಡ್ಸು ಸಿಕ್ತು ನಮಗೆ ಕೇಸ್ಗೆ ಎಸ್ಗೆ ಒಳ್ಳೆ ಮೆಟೀರಿಯಲ್ ಸಿಕ್ತು ಈಗ ನಾವು ಮುಂದುವರಿಬೋದು ಅಂತ ಹೇಳಿದ್ದೆ ಇವ್ರಿಗೆ ತೀರ್ವವಾದ ವಿಚಾರಣೆನ ಮಾಡಿದ್ವಿ ನಾವು ಯಾರು ನಮಗೆ ನದೀಮ್ ಫುಲ್ವಾಲ ಸಲಾವುದ್ದೀನ್ ಮತ್ತು ಇಂಜೂರಾಗಿದ್ನಲ್ಲ ಖಾಲಿದ್ದು ಖಾಲಿದು ಇಂಜೂರ್ಡು ಇಂಜೂರ್ಡ್ ಬಂದಮೇಲೆ ಇಂಜೂರ್ಡ್ಗೂನು ತೀರ್ವವಾಗಿ ವಿಚಾರಣೆ ಮಾಡಿದಾಗೆ ಇವರು ಬಾಂಬೆಯಿಂದ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿ ಇಲ್ಲಿ ಅಫ್ತಾ ಅಂದರೆ ಮಂತ್ಲಿ ಮಾಮೂಲಿ ಎಲ್ಲ ಕಲೆಕ್ಟ್ ಮಾಡೋದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಸ್ಟಡಿ ಮಾಡ್ಕೊಂಡು ಹೋಗೋದಕ್ಕೆ ಈ ಟೀಮ್ ಬಂದಿದೆ ಬೆಂಗಳೂರಿಗೆ ಅಂತ ಖಾದರಿ ಆಯಿತು ಆಮೇಲೆ ಸರಿ ನಾವು ರಶೀದ್ ಮಲ್ಬಾರಿ ಅವನ ಜೊತೆಯಲ್ಲಿ ಇನ್ನೊಬ್ಬ ಅವನು ನಟೋರಿಯಸ್ ಫಲೋ ಯಾರು ಶಾರ್ಪ್ ಶೂಟರು ಅವನ ಹೆಸರು ಅಬ್ದುಲ್ಲಾ ಅಂತೇಳಿ ರಶೀದ್ ಮಲ್ಬಾರಿ ಮತ್ತು ಅಬ್ದುಲ್ಲಾ ಇವರಿಬ್ರು ನಟೋರಿಯಸ್ ಫಲೋಸು ಬಾಂಬೆನಲ್ಲಿ ಇವರು ಪೊಲೀಸ್ ಕೈಗೆ ಸಿಕ್ಕಲಿಲ್ಲ ರೆಡ್ ಕಾರ್ನರ್ ನೋಟಿಸ್ ಅನೌನ್ಸ್ ಆಗಿದೆ ಅಲ್ಲಿ ಅದೆಲ್ಲ ಗೊತ್ತಾಗಿ ನಾವು ಆಮೇಲೆ ಇವನು ಹೇಳ್ದ ಸಾರ್ ಸುಮ್ಮನೆ ಬಾಂಬೆ ಪೊಲೀಸವ್ರು ಹೇಳ್ತಾರೆ ಅವರು ಬಾಂಬೆನಲ್ಲೇ ಇದ್ದಾರೆ ಸಾರ್ ಬಾಂಬೆನಲ್ಲೇ ಇದ್ದಾರೆ ಅವನ ತಮ್ಮ ಇದ್ದಾನೆ ಅಬ್ದುಲ್ಲಾ ತಮ್ಮ ಇದ್ದಾನೆ ಅವನ ಫೋನ್ ನಂಬರ್ ಇದೆ ಅವ್ರ ಮನೆಗಳೆಲ್ಲ ಗೊತ್ತು ನಾನು ಬೇಕಾದ್ರೆ ತೋರಿಸ್ತೀನಿ ಅಂತ ಸಲಾವುದ್ದೀನ್ ಹೇಳ್ದು ಇಲ್ಲಿರೋನು ನಾವು ಅರೆಸ್ಟ್ ಮಾಡಿರೋನು ಸಲಾವುದ್ದೀನ್ಗೆ ನಾವು ಹೇಳಿದ್ವಿ ನೋಡು ನಿಂದು ಭಾಳ ಸೀರಿಯಸ್ ಮ್ಯಾಟ್ರ್ ಜೀವರಾಜು ಅವ್ರಿಗೆಲ್ಲ ಕೊಲೆ ಮಾಡಬೇಕು ಅಂತ ಅವ್ರ ಮನೇಲಿ ಕೆಲಸ ಮಾಡಿ ಅವ್ರದ್ದು ಆಗು ಹೋಗು ಬರೋದು ಹೋಗೋದು ಎಲ್ಲ ನೀನು ಪತ್ತೆ ಹಚ್ಚಿರೋನು ಅದಕ್ಕೆ ನಿನ್ನ ಮೇಲೆ ಭಾಳ ತೊಂದರೆ ಆಗುತ್ತೆ ನಿನಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಂದರೆ ಇವರು ಎಲ್ಲೆಲ್ಲಿರ್ತಾರೆ ಏನು ತಿಳಿಸಬೇಕು ಅಂತ ಹೇಳಿದಾಗೆ ಬಾಂಬೆಗೆ ಒಂದು ಟೀಮ್ ಮಾಡ್ಕೊಂಡು ನಾವು ಹೋದ್ವಿ ನಾನು ಬಾವ ಮತ್ತು ಒಂದು ಐದಾರು ಜನ ಸ್ಟಾಫು ಬಾಂಬೆಗೆ ಹೋದ್ವಿ ಫ್ಲೈಟಲ್ಲಿ ಹೋಗ್ಬಿಟ್ಟಿದ್ದೆ ನಾವು ಅಲ್ಲಿ ಬಿಟ್ಟಿದ್ದೆ ಅವನು ಫೋನ್ ನಂಬರ್ ಕೊಟ್ಟ ಅಬ್ದುಲ್ ಅಬ್ದುಲ್ಲ ತಮ್ಮಂದು ನಾವು ಅಲ್ಲಿ ಬಂದಿದೆ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಮಾಯೀಮ್ ಅಂತ ಹೇಳಿದ್ದೆ ಸರಿ ಅಲ್ಲಿ ಮಾಯೀ ಹತ್ರ ಇವನು ಪೂಲ್ವಾಲನ್ ಮನೆಯೂ ಇತ್ತು ಯಾರು ನಾವು ಅರೆಸ್ಟ್ ಮಾಡಿದ್ದೀವಲ್ಲ ನದೀಮ್ ಪೂಲ್ವಾಲ ಅವನ ಮನೆಯೂ ಇತ್ತು ಅವ್ರ ತಂದೆ ಹೂವು ಮಾರ್ತಿದ್ದವು ಅವನಿಗೂ ಹೋಗಿದ್ದೆ ನಾವು ಮಾತಾಡಿಸಿದ್ವಿ ಏ ಲೋಕಲ್ ಪೊಲೀಸ್ಗೆ ನಂತರ ನಮಗೆ ಅವಶ್ಯಕತೆ ಬಂದಾಗೆ ಕಾಂಟ್ಯಾಕ್ಟ್ ಮಾಡೋಣ ಫೋನಲ್ಲಿ ಮೊದಲು ಕಾಂಟ್ಯಾಕ್ಟ್ ಮಾಡೋಣ ಅಂದಾಗೆ ಅಬ್ದುಲ್ಲಾ ಬ್ರದರ್ ಫೋನ್ ಎದ್ದ ಫೋನ್ ಎತ್ತಿದ್ದೆ ಮಾತಾಡ್ದ ನಾವು ಈ ಥರ ಕಂಪ್ನಿವರಪ್ಪ ಮಾತಾಡ್ತಾ ಇರೋದು ಎಲ್ಲಿ ಭಾಳ ದಿವಸದಿಂದ ಅಬ್ದುಲ್ಲಾ ಕಾಣಿಸ್ಲೇ ಇಲ್ಲ ಇಲ್ಲೇ ಬಾಂಬೆಲ್ಲೇ ಇದ್ದಾನೆ ಅಂತಾರೆ ಏನು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಕೇಳ್ತಾ ಇದ್ದಾರೆ ನಮ್ಮ ಲೀಡರ್ಗಳೆಲ್ಲ ಕಂಪ್ನಿ ಲೀಡರ್ಸ್ ಇದ್ದಾರೆ ಆಮೇಲೆ ನಿನಗೆ ನಿನ್ನ ತಂದೆ ತಾಯಿಗೆಲ್ಲೂ ತೊಂದರೆ ಆಗ್ತೈತಪ್ಪ ಹೇಳಿ ಈ ಥರ ಮಾತಾಡಿದ್ವಿ ನಾವು ಗ್ಯಾಂಗ್ ಗ್ಯಾಂಗೋರ್ ಥರನೇ ಮಾತಾಡಿದ್ವಿ ನಾನೇ ಉರ್ದು ಅಲ್ಲಿ ಮಾತಾಡಿದೆ ಮಾತಾಡಿದಾಗೆ ಅವನು ಇಲ್ಲ ಇಂಥ ಏರಿಯಾದಲ್ಲಿ ಅಲ್ಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಬರ್ತಾನೆ ಡೈಲಿ ಬಂದು ಅಲ್ಲಿ ಸ್ಟೇ ಮಾಡಿ ಹೋಗ್ತಾನೆ ಅವನು ಅವನು ದಿವಸ ರಾತ್ರಿ ಒಂದು ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೆ ಬೆಳಿಗ್ಗೆನೆ ಆರು ಆರೂವರೆಗೆಲ್ಲ ಹೋಗಿಬಿಡ್ತಾನೆ ಅಂತ ಹೇಳ್ದ ಹಂಗಾದರೆ ನೀನೊಂದು ಕೆಲಸ ಮಾಡು ಇಂಥ ಕಡೆ ಬಂದು ನಮಗೆ ಭೇಟಿ ಮಾಡು ಇಲ್ಲದೇ ಇದ್ದರೆ ನೋಡು ನಿನಗೆ ನಿನ್ನ ತಂದೆ ತಾಯಿಗೆಲ್ಲೂ ಪ್ರಾಬ್ಲಮ್ ಆಗೋಗ್ಬಿಡ್ತೈತೆ ಇಂಥ ಕಡೆ ನಾವು ಇದ್ದೀವಿ ಬಾ ಅಂತ ಹೇಳಿದ್ದೆ ಅವ್ನಿಗೆ ಹೇಳಿದ್ವಿ ಅವನು ನಾವು ಉಳ್ಕೊಂಡಿದ್ದಿದ್ದು ಹತ್ರ ಬಂದ ಓ ಅಜಂತ ಅಂತ ಏನೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ ಆಮೇಲೆ ಅಲ್ಲಿ ಉಳ್ಕೊಂಡಿದ್ದಾಗೆ ಓ ಈಗ ಇವನು ಲೊಕೇಶನ್ ಹೇಳ್ತಾ ಇದ್ದಾನೆ ಅಣ್ಣ ಇಷ್ಟೊತ್ತಿಗೆ ಇಂಥ ಕಡೆ ಬರ್ತಾನೆ ಅಂತ ಬಾಂಬೆ ಪೊಲೀಸರು ರೆಡ್ ಕಾರ್ನ ನೋಟಿಸೆಲ್ಲ ಹೊರಡಿಸಿದ್ದಾರೆ ಈಗ ಇದನ್ನು ನಾವು ಅವ್ರಿಗೆ ಹೇಳಬೇಕಾ ಬೇಡ ಅಂತ ಹೇಳಿ ಒಂದು ಎರಡು ಮನಸ್ಸಿತ್ತು ನಮ್ಮ ಜೊತೇಲಿ ಇದ್ದಿದ್ದ ಭಾವ ಏನು ಹೇಳಿದ್ರು ನಾವು ಒಬ್ಬನಿಗೆ ತಾನೇ ನಾವು ಹಿಡಿಯೋದು ನಾವೊಂದು ಐದಾರು ಜನ ಬಂದಿದ್ದೀವಿ ಹಿಡ್ದಾಗ್ಬಿಡೋಣ ನಡೀರಿ ಭಾಳ ಸೂಕ್ಷ್ಮ ಮನೆ ನೋಡಿದ್ವಿ ಎಲ್ಲ ಮಾಡಿದ್ವಿ ಹೆಂಚಿನ ಮನೆ ಬರೋದೆಲ್ಲ ಮಾಡಿದ್ವಿ ಏನು ಮಾಡೋಣ ಹೇಗೆ ಹೋಗೋದು ಬಾಗಿಲು ತಟ್ಟೋದು ಹೇಗೆ ಏನು ಅಂತೆಲ್ಲ ಮಾತಾಡಿದ್ರು ಸ್ಲಾಮ ಹಾಂ ಮಾಯಿಮಲ್ಯ ಆಮೇಲೆ ಕೂಡಲೇ ನಾವೇನು ಮಾಡಿದ್ವಿ ಈ ಮುಸ್ಲಿಮ್ಸ್ ಹಾಕೋ ಬುರ್ಕಾ ತಗೊಂಡ್ವಿ ಮುಫ್ತಿಯಲ್ಲಿದ್ದರೆ ಮಫ್ತಿಯಲ್ಲಿದ್ವಿ ನಾವು ಮಫ್ತಿಯಲ್ಲಿ ಹೋದ್ರೂ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಪೊಲೀಸು ಅಂತ ಅವ್ನಿಗೆ ಗೊತ್ತಾಗ್ಬಿಡ್ತೈತೆ ನಾವೇನು ಮಾಡಿದ್ವಿ ಬುರ್ಕಾ ತಗೊಂಡ್ವಿ ಒಂದು ನಾಲ್ಕು ಬುರ್ಕಾ ತಗೊಂಡು ನಾಲ್ಕು ಜನ ಬುರ್ಕಾ ಹಾಕ್ಕೊಂಡು ಯಾರೋ ಮುಸ್ಲಿಮ್ಸ್ ಥರ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಹೋಗಿ ಟ್ಯಾಪ್ ಮಾಡಿದ್ರು ಟ್ಯಾಪ್ ಮಾಡಿದ್ದೆ ಇವರು ನಮ್ಮ ಬಾವ ಭಾವವರನ್ನೇ ಟ್ಯಾಪ್ ಮಾಡಿದ್ರು ಬಾಗಲು ತೆಗಿಲಿಲ್ಲ ನಿಧನ ಮಾಡಿದ್ರು ಬಾವ ಅವರು ಸ್ವಲ್ಪ ಲೇಡೀಸ್ ಕರ್ ಕೂಗಿದಾಗೆ ಸ್ವಲ್ಪ ಜೋರಾಗಿ ಕೂಗಿದ್ರು ನಿಕಾಲೋ ಜೇ ಕೆವು ಧೇರಿ ಕರ್ರಾಯ್ ಅಂತ ಹೇಳಿ ಹೇಳಿದ್ರು ಆಕೆ ಹೇಳಿದ ತಕ್ಷಣ ಅವನು ಎಷ್ಟು ಸೂಕ್ಷ್ಮ ಅಂದರೆ ಈ ವಾಯ್ಸು ಏನು ಜೆಂಟ್ಸ್ ಲೇಡೀಸ್ ಥರ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಸಂಶಯ ಬಂದು ಮೇಲ್ಗಡೆ ರೂಫ್ ಹೆಂಚಿನ ಎಗರಿಸಿ ಒದ್ದು ಜಂಪ್ ಮಾಡಿಬಿಟ್ಟ ಮನೆ ಮೇಲಿಂದ ಜಂಪ್ ಮಾಡಿಬಿಟ್ಟ ಕೆಳಗಡೆಗೆ ಜಂಪ್ ಮಾಡಿದ ತಕ್ಷಣ ಇವರು ಅವರು ನನಗೆ ಆಚೆ ನಿಂತಿದ್ದರು ಪ್ರತಾಪ್ ಸಿಂಗ್ ಜಂಪ್ ಮಾಡಿದ ಆಚೆ ಬಂದ ಆಚೆ ಬಂದ ಸರಿ ಅಲ್ಲಿ ಜನ ಎಲ್ಲ ಓಡಾಡ್ತಾ ಇದ್ದಾರೆ ರೋಡಲ್ಲಿ ಇವಾಗೇನು ಏನೂ ಮಾಡೋಕ್ಕಾಗೋದಿಲ್ಲ ಯಾವುದು ಚಾನ್ಸ್ ತಗೊಳ್ಳೋದು ಇರಲಿ ಅಂತ ಹೇಳಿದ ಸರಿ ಇವಲ್ವಾರು ತೆಗೆದು ಚಾಟ್ ಓಡ್ದು ಬಿಟ್ಟೆ ನಾವು ಅಲ್ಲೇ ಒಂದು ಫೈರ್ ಮಾಡಿಬಿಟ್ಟೆ ನೀವು ನಾನು ಫೈರ್ ಮಾಡಿಬಿಟ್ಟೆ ಅವನಿಗೂ ತಗಲಿಲ್ಲ ನಮ್ಮ ಅದೃಷ್ಟಕ್ಕೆ ಸಾರ್ವಜನಿಕರಿಗೂ ತಗಲಿಲ್ಲ ಅದೇನೋ ನಮ್ಮ ಪುಣ್ಯ ಎಲ್ಲೋ ಹೋಗಿ ಅದು ಮಿಸ್ ಫೈರ್ ಆಗೋಯ್ತು ಸರಿ ಅಲ್ಲೇನಾಗೋಯ್ತು ಜನರಿಗೆಲ್ಲನೂ ಏ ಅವರು ಪೊಲೀಸವ್ರು ಬಂದಿರೋದು ಹಾಗೆ ಹೀಗೆ ಅಂತ ಸ್ಪ್ರೆಡ್ ಆಗೋಯ್ತು ಅದು ಸ್ಪ್ರೆಡ್ ಆಗಿ ಒಂದು ಅರ್ಧ ಗಂಟೆ ಒಳಗಡೆ ಬಾಂಬೆ ಪೊಲೀಸ್ ಬಂದುಬಿಟ್ರು ಸ್ನೇಹಿತರೆ ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತು ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು